ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 596 ದಿನಾಂಕ 18 ನವೆಂಬರ್ 2023 ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸೋಮವಾರ ಅಂದರೆ 20/11/2023 ರಿಂದ ತರಗತಿಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಮತ್ತು ಎಸೆ ರೈಟಿಂಗ್, ಸೊ ಈ ಮೂರನ್ನು ಕೂಡ ನಿಮಗೆ ಕಲಿಸಿಕೊಡಲಾಗುತ್ತೆ. ಸೊ ಇದರಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಇರತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡ್ಬೋದಾಗಿರುತ್ತೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ವಾಟ್ ಆರ್ ದಿ ಟೆಂಪರೇಚರ್ ಟಾರ್ಗೆಟ್ ಸೆಟ್ ಬೈ 2015 ಪ್ಯಾರಿಸ್ ಅಗ್ರಿಮೆಂಟ್ ಫಾರ್ ಲಿಮಿಟಿಂಗ್ ಗ್ಲೋಬಲ್ ವಾರ್ಮಿಂಗ್? ಸೊ ಜಾಗತಿಕ ತಾಪಮಾನ ಏರಿಕೆಯನ್ನು ಮಿತಿಗೊಳಿಸಲಿಕ್ಕೆ 2015 ಆಗಿರ್ತಕ್ಕಂಥ ಈ ಒಂದು ಪ್ಯಾರಿಸ್ ಒಪ್ಪಂದ ಏನಿದೆ ಇದರಲ್ಲಿ ನಿಗದಿಪಡಿಸಿರ್ತಕ್ಕಂಥ ತಾಪಮಾನದ ಗುರಿ ಏನು? ನಾವು ವಾಟ್ ಯು ಮೀನ್ ಬೈ ಟೆಂಪರೇಚರ್ ಟಾರ್ಗೆಟ್ ಅಥವಾ ತಾಪಮಾನ ಗುರಿ ಅಂದರೆ, ಸೊ ವಿ ಆಲ್ ನೋ ದಟ್ ದಿ ಆವ್ರೇಜ್ ಟೆಂಪರೇಚರ್ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಒಂದು ತಾಪಮಾನ ಏರಿಕೆ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನೋ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಅನಿಲಗಳಾಗಿರುತ್ತೆ. ಸೊ ಇದನ್ನು ಲಿಮಿಟ್ ಮಾಡಲಿಕ್ಕೆ ಅಂದರೆ ನಮ್ಮ ಒಂದು ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಥವಾ ಮಾನವ ಜನ್ಯ ಚಟುವಟಿಕೆಗಳಿಂದ ಸೊ ಈ ಒಂದು ಟೆಂಪರೇಚರ್ ಬಹಳ ಏರಿಕೆ ಆಗ್ತಾ ಇದೆ. ಸೊ ಇದನ್ನು ಲಿಮಿಟ್ ಮಾಡಲಿಕ್ಕೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಈ ಒಂದು ಒಪ್ಪಂದವನ್ನು ನಾವು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತೇವೆ. ಅಂಡ್ ಇಟ್ ವಾಸ್ ಸೈನ್ಡ್ ಇನ್ ದ ಇಯರ್ 2015. ಸೊ ಈ ಒಂದು ಒಪ್ಪಂದದ ಪ್ರಕಾರ ಆವರೇಜ್ ಟೆಂಪರೇಚರ್ ಅಥವಾ ಸರಾಸರಿ ತಾಪಮಾನ ಈ ಶತಮಾನದ ಅಂತ್ಯದ ವೇಳೆಗೆ ಅಂದರೆ 2100 ಬರುವ ವೇಳೆಗೆ ಎಷ್ಟಕ್ಕೆ ನಾವು ಲಿಮಿಟ್ ಮಾಡಬೇಕಂತ ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ. ಸೊ ಅದನ್ನು ನಾವು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಆವರೇಜ್ ಟೆಂಪರೇಚರ್ 2 ಡಿಗ್ರಿಗಿಂತ ಜಾಸ್ತಿ ಆಗಬಾರ್ದು. ಸೊ ಇಲ್ಲೂ ಕೂಡ ಒಂದು ಇನ್ನೊಂದು ಏನೋ ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಅಟ್ಲೀಸ್ಟ್ 1.5 ಡಿಗ್ರಿ ಸೆಲ್ಸಿಯಸ್ಗೆ ಲಿಮಿಟ್ ಮಾಡಬೇಕು ಅಂತಕ್ಕಂಥದ್ದು ಇದರ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಇವಾಗ ನಾನು ಪ್ಯಾರಿಸ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಈ ಗ್ರೀನ್ ಹೌಸ್ ಗ್ಯಾಸಸ್ಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿರುತ್ತೆ. ಸೊ ಈ ಒಂದು ವರದಿ 2022 ಸಂಬಂಧಪಟ್ಟಿರ್ತಕ್ಕಂಥ ವರದಿ ಆಗಿರುತ್ತೆ. ಬಟ್ ಇಟ್ ವಾಸ್ ರಿಲೀಸ್ಡ್ ಆರ್ ಇಟ್ ಈಸ್ ರಿಲೀಸ್ಡ್ ಇನ್ ದ ಇಯರ್ 2023 ರಿಲೀಸ್ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ನಿಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂದರೆ, ವಿತ್ ರೆಸ್ಪೆಕ್ಟ್ ಟು ಯುವರ್ ಎಸ್ಸೆ ರೈಟಿಂಗ್ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಾಗ ಈ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಕಂಪಲ್ಸರಿ ಪ್ರತಿ ವರ್ಷ ಪ್ರಶ್ನೆ ಆಗ್ತಾ ಇರುತ್ತೆ. ಸೊ ನಾವು ಸೇಮ್ ಓಲ್ಡ್ ರುಟೀನ್ ಡೇಟಾ ಬರೆಯೋದಕ್ಕಿಂತ ಎವ್ರಿ ಇಯರ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಅನ್ನು ಬರೆದಾಗ ನಮಗೆ ಹೆಚ್ಚು ಮಾರ್ಕ್ಸ್ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಿಮಗೆ ಬಹಳ ಏನೋ ಹ್ಯಾಂಡ್ಫುಲ್ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಸ್ಟ್ಯಾಟಿಸ್ಟಿಕ್ಸ್ ರಿಗಾರ್ಡಿಂಗ್ ಗ್ರೀನ್ ಹೌಸ್ ಗ್ಯಾಸಸ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವರದಿಯಲ್ಲಿ ನಾನು ಪ್ರಮುಖವಾಗಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್, ಐ ಮೀನ್ ಟು ಸೇ ಅಕಾರ್ಡಿಂಗ್ ಟು UN ಕೊಟ್ಟಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ಈ ಪ್ರೀ ಇಂಡಸ್ಟ್ರಿಯಲ್ ಎರಾ ಅಂತ ಕರಿತೀವಿ ಅಂದರೆ ಈ ಒಂದು ಕೈಗಾರಿಕಾ ಪೂರ್ವ ಯುಗದಿಂದ 2022 ಗ್ರೀನ್ ಹೌಸ್ ಗ್ಯಾಸಸ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಯಾಕೆ ನಾವು ಪ್ರೀ ಇಂಡಸ್ಟ್ರಿಯಲ್ ಎರಾನ ತೆಗೆದುಕೊಳ್ತೀವಿ ಅಂದರೆ, ಈ ಗ್ರೀನ್ ಹೌಸ್ ಗ್ಯಾಸಸ್ ಪ್ರಮುಖವಾಗಿ ರಿಲೀಸ್ ಆಗ್ತಕ್ಕಂಥದ್ದು ಇಂಡಸ್ಟ್ರೀಸಿಂದ. ಯಾವಾಗ ಇಂಡಸ್ಟ್ರೀಸ್ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇಂಡಸ್ಟ್ರೀಸ್ ಜಾಸ್ತಿ ಆಗುತ್ತೆ ಅದರಿಂದ ರಿಲೀಸ್ ಆಗ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ತೆಗೆದುಕೊಳ್ತಕ್ಕಂಥ ಬೆಂಚ್ ಮಾರ್ಕ್ ಯಾವುದು ಅಂದರೆ, ಪ್ರೀ ಇಂಡಸ್ಟ್ರಿಯಲ್ ಎರಾದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಎಷ್ಟಿತ್ತು, ಇವಾಗ ಗ್ರೀನ್ ಹೌಸ್ ಗ್ಯಾಸಸ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತಕ್ಕಂಥ ವರದಿಯನ್ನು ನಾವು ಯುನೈಟೆಡ್ ನೇಷನ್ ವತಿಯಿಂದ ಕೊಟ್ಟಿರ್ತಕ್ಕಂಥ ಡೇಟಾ ಮುಖಾಂತರ ನೋಡ್ಬೋದಾಗಿರುತ್ತೆ. ಸೊ ಇವರು ಕೊಟ್ಟಿರ್ತಕ್ಕಂಥ ಡೇಟಾದ ಪ್ರಕಾರ ಮೂರು ಪ್ರಮುಖ ಗ್ರೀನ್ ಹೌಸ್ ಗ್ಯಾಸಸ್ಗಳ ಬಗ್ಗೆ ವರದಿಯನ್ನು ಕೊಟ್ಟಿರ್ತಾರೆ. ಸೊ ಒಂದು ಕಾರ್ಬನ್ ಡೈಆಕ್ಸೈಡ್ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಇನ್ನೊಂದು ಮೀಥೇನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಮೂರನೇದು ನೈಟ್ರಸ್ ಆಕ್ಸೈಡ್ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟನ್ನು ಕೊಟ್ಟಿರ್ತಾರೆ. ಯಾಕಂದರೆ ಇವ ಮೂರು ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಮೂರು ಅನಿಲಗಳು ಪ್ರಮುಖವಾಗಿ ಏನೋ ಗ್ಲೋಬಲ್ ವಾರ್ಮಿಂಗನ್ನು ಕಾಸ್ ಮಾಡ್ತಕ್ಕಂಥ ಇಂಧನಗಳಾಗಿರ್ತವೆ ಅಥವಾ ಏನೋ ನಮ್ಮ ಕೈಗಾರಿಕೆಗಳಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲಗಳಾಗಿರುತ್ತೆ. ಸೊ ಇದರಲ್ಲಿ ಮೋಸ್ಟ್ ಡೇಂಜರಸ್ ಬಂದು ಅಂದರೆ ಅತಿ ಹೆಚ್ಚು ಈ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಅನಿಲ ಬಂದು ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ ಪ್ರೀ ಇಂಡಸ್ಟ್ರಿಯಲ್ ಎರಾಗೆ ಕಂಪೇರ್ ಮಾಡಿಕೊಂಡಾಗ 150% ಇನ್ಕ್ರೀಸ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದೇ ನಾವು ಮೀಥೇನನ್ನು ನೋಡಿದಾಗ
264% ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೈಟ್ರಸ್ ಆಕ್ಸೈಡ್ ಅನ್ನ ತೆಗೆದುಕೊಂಡಾಗ 124% ಇನ್ಕ್ರೀಸ್ ಆಗಿರೋದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಈ ಎಂಟೈರ್ ಆರ್ಟಿಕಲ್ ನ ಪ್ರಮುಖವಾಗಿರ್ತಕ್ಕಂಥ ಸಮರಿ ಆಗಿರುತ್ತೆ. ಸೊ ರೆಸ್ಟ್ ಆಫ್ ದಿ ಡೀಟೇಲ್ಸ್ ನ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಹಾಗಿದ್ರೆ ಈ ಒಂದು ವರದಿಯನ್ನ ಯಾರು ರಿಲೀಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಇದು ವಿಶ್ವಸಂಸ್ಥೆಯ ವತಿಯಿಂದ ರಿಲೀಸ್ ಆಗಿರ್ತಕ್ಕಂಥ ವರದಿ ಆಗಿರುತ್ತೆ. ಸೊ ವಿಶ್ವಸಂಸ್ಥೆಯ ವತಿಯಿಂದ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಗೆ ಸಂಬಂಧಪಟ್ಟಂತೆ ಒಂದು ವರದಿ ರಿಲೀಸ್ ಆಗಿರುತ್ತೆ. ಈ ಒಂದು ವರದಿಯ ಪ್ರಕಾರ ವಾಟ್ ದೇ ಸೇ ಇಸ್ ಗ್ರೀನ್ ಹೌಸ್ ಗ್ಯಾಸಸ್ ಒಂದು ರೆಕಾರ್ಡ್ ಹೈ ಆಗಿದೆ, ಅಂದ್ರೆ ಒಂದು ದಾಖಲೆಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥ ಒಂದು ಏನೋ ಪಾಯಿಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಇದನ್ನ ರಿಲೀಸ್ ಮಾಡಿರ್ತಕ್ಕಂಥವರು ವರ್ಲ್ಡ್ ಮೀಟಿಯೋರಾಲಜಿಕಲ್ ಆರ್ಗನೈಸೇಷನ್, ಅಂದ್ರೆ ವಿಶ್ವಸಂಸ್ಥೆಯ ಈ ಒಂದು ಹವಾಮಾನ ಸಂಸ್ಥೆಯ ವತಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೂರು ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾವೆ. ಸೊ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಪ್ಯಾರಿಸ್ ಅಗ್ರಿಮೆಂಟ್ ಅನ್ನ 2015 ಮಾಡಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ನ ಪ್ರಕಾರ ಬಿಟ್ವೀನ್ 1850 and 1900, ಸೊ ಈ ಒಂದು ಸಮಯದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಎಷ್ಟಿತ್ತು ಅಥವಾ ಟೆಂಪರೇಚರ್ ಎಷ್ಟಿತ್ತು ಅದಕ್ಕಿಂತ 1.5 degrees Celsius ಏನೋ ಲಿಮಿಟ್ ಮಾಡ್ತಕ್ಕಂಥದ್ದು ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ನ ಪ್ರಮುಖವಾದ ಗುರಿಯಾಗಿರುತ್ತೆ. ಬಟ್ ಮ್ಯಾಕ್ಸಿಮಮ್ ಬಂದು 2 degrees Celsius ಜಾಸ್ತಿ ಆಗಬಾರ್ದು ಅಂತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಆಬ್ಜೆಕ್ಟಿವ್ ಅನ್ನು ನಾವು ನೋಡಿದಾಗ, ಸೊ ಇವ್ ಏನೋ ರಿಮೆಂಬರ್ 1.5 degrees Celsius ನಮ್ಮ ಟಾರ್ಗೆಟ್ ಆಗಿರುತ್ತೆ. ಬಟ್ 2022 ನಾವು ನೋಡಿದಾಗ, ಸೊ ಈ ಟಾರ್ಗೆಟ್ ಅನ್ನು ನಾವು ಆಲ್ರೆಡಿ ಕ್ಲೋಸ್ ಬಂದಿದ್ದೇವೆ. ಸೊ ಈ ಒಂದು ವರದಿಯ ಪ್ರಕಾರ ಸರಾಸರಿ ತಾಪಮಾನ ಆಲ್ರೆಡಿ 1.15 degrees Celsius ಅಷ್ಟು ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ವಿ ಆರ್ ಸ್ಟಿಲ್ ಇನ್ 2022. ಸೊ 2100 ಇಸ್ ಅ ಲಾಂಗ್ ವೇ ಟು ಕಮ್. ಸೊ ನಾವು ಆಲ್ರೆಡಿ ನಮ್ಮ ಟಾರ್ಗೆಟ್ ಎಷ್ಟಿತ್ತು ಅದಕ್ಕೆ ಆಲ್ರೆಡಿ ಆಲ್ಮೋಸ್ಟ್ ರೀಚ್ ಆಗಿರೋದನ್ನ ನಾವು ಈ ಒಂದು ವರದಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯ ಜೊತೆಗೆ ಒಂದು ಫೋರ್ಕಾಸ್ಟ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸೊ 2023 ಅಂದ್ರೆ ಪ್ರಸ್ತುತ ವರ್ಷ ಆಲ್ಮೋಸ್ಟ್ 2 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇದು ಕೂಡ ವಾರ್ಮೆಸ್ಟ್ ಇಯರ್, ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಅತ್ಯಂತ ಶಾಖಪೂರಿತವಾಗಿರ್ತಕ್ಕಂಥ ವರ್ಷ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕರೆಂಟ್ ಲೆವೆಲ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಏನಿದೆ, ಇದು ಪ್ಯಾರಿಸ್ ಅಗ್ರಿಮೆಂಟ್ ಟಾರ್ಗೆಟ್ ಏನಿದೆ ಅದಕ್ಕಿಂತ ಹೈ ಆಗ್ತಾ ಇದೆ ಅಂತಕ್ಕಂಥ ಒಂದು ರಿಪೋರ್ಟ್ ಅನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಬೈ ದಿಸ್ ಸೆಂಚುರಿ, ಅಂದ್ರೆ ಈ ಒಂದು ಶತಮಾನದ ಅಂತ್ಯದ ವೇಳೆಗೆ ನಮ್ಮ ಟಾರ್ಗೆಟ್ ಏನಿದೆ ಅದನ್ನ ಆಲ್ರೆಡಿ ಎಕ್ಸೀಡ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದನ್ನ ಈ ವರದಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ನ ಜೊತೆಗೆ ಅಂದ್ರೆ ಫರ್ದರ್ ಕಾಂಪ್ಲಿಕೇಶನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇದೆಲ್ಲ ವೆರಿ ಕಾಮನ್ ಪಾಯಿಂಟ್ಸ್ ಆಗಿರುತ್ತೆ, ಇದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಒಂದು ಎಕ್ಸ್ಟ್ರೀಮ್ ವೆದರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಕ್ಲೈಮೇಟ್ ಅಲ್ಲಿ ಬಹಳ ಬದಲಾವಣೆ ಆಗ್ತಾ ಇರೋದನ್ನ ನೀವು ಕೂಡ ಬಹಳ ಸರಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸೊ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥದ್ದು ಗ್ರೀನ್ ಹೌಸ್ ಗ್ಯಾಸಸ್ ಆಗಿರುತ್ತೆ. ಅದಾದ್ಮೇಲೆ ಇಂಟೆನ್ಸ್ ಹೀಟ್ ಮತ್ತೆ ರೈನ್ಫಾಲ್, ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಅಷ್ಟು ಶಾಖವನ್ನ ನೀವು ಲೈಫ್ ಅಲ್ಲೇ ನೋಡಿರೋದಿಲ್ಲ, ಅಷ್ಟು ಟೆಂಪರೇಚರ್ ರೈಸ್ ಆಗಿರುತ್ತೆ, ಅಂದ್ರೆ ಅಷ್ಟು ರೈನ್ಫಾಲ್ ಕೂಡ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಗ್ಲೇಷಿಯರ್ ಮೆಲ್ಟ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ, ಸಿ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಅದರ ಜೊತೆಗೆ ಅಸಿಡಿಫಿಕೇಶನ್ ಆಫ್ ದಿ ಓಷನ್ಸ್, ಅಂದ್ರೆ ನಮ್ಮ ಒಂದು ಸಮುದ್ರಗಳು ಆಮ್ಲೀಯವಾಗ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಯಾವಾಗ ಅಸಿಡಿಫಿಕೇಶನ್ ಆಫ್ ದಿ ಓಷನ್ ಆಗುತ್ತೆ, ಜಲಚರ ಪ್ರಾಣಿಗಳು ಸಾಯ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, 2022 ಈ ಒಂದು ವರದಿಯಲ್ಲಿ ರಿಲೀಸ್ ಮಾಡಿರ್ತಕ್ಕಂಥ ಸ್ಟಾಟಿಸ್ಟಿಕ್ಸ್ ನ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ 418 ಪಾರ್ಟ್ಸ್ ಪರ್ ಮಿಲಿಯನ್ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೀಥೇನ್ ಬಂದು 1923 ಪಾರ್ಟ್ಸ್ ಪರ್ ಮಿಲಿಯನ್ ಇರುತ್ತೆ, ನೈಟ್ರಸ್ ಆಕ್ಸೈಡ್ ಬಂದು 336 ಪಾರ್ಟ್ಸ್ ಪರ್ ಬಿಲಿಯನ್ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಪಾರ್ಟ್ಸ್ ಪರ್ ಬಿಲಿಯನ್ ಏನಿರುತ್ತೆ ಅದು ಪರ್ಸೆಂಟೇಜ್ ವೈಸ್ ನಾನು ಫಸ್ಟ್ ಸ್ಲೈಡ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಕಾರ್ಬನ್ ಡೈಆಕ್ಸೈಡ್ 150% ಇನ್ಕ್ರೀಸ್ ಆಗಿರುತ್ತೆ, ಅದಾದ್ಮೇಲೆ ಮೀಥೇನ್ 264% ಇನ್ಕ್ರೀಸ್ ಆಗಿರುತ್ತೆ, ಮತ್ತೆ ನೈಟ್ರಸ್ ಆಕ್ಸೈಡ್ 124% ಇನ್ಕ್ರೀಸ್ ಆಗಿರೋದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಮ್ಮ ಒಂದು ಈ ಗ್ಲೋಬಲ್ ವಾರ್ಮಿಂಗ್ ಗೆ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಎಷ್ಟು ಪರ್ಸೆಂಟೇಜ್ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದ್ರೆ 64% ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ನಾವು ಮೀಥೇನ್ ಅನ್ನು ನೋಡಬಹುದಾಗಿರುತ್ತೆ. ಮೀಥೇನ್ 16% ಗ್ಲೋಬಲ್ ವಾರ್ಮಿಂಗ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಸೊ ವೆನ್ ವಿ ಕಂಪೇರ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮೀಥೇನ್, ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತೆ ಮೀಥೇನ್ ಅನ್ನ ನಾವು ಹೋಲಿಕೆ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಅಫ್ಕೋರ್ಸ್ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ಅನ್ ಎಕ್ಸ್ಟೆಂಟ್ ಆಫ್ 64% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಕೂಡ, ಸೊ ಇದು ಮೀಥೇನ್ಗಿಂತ ಕಡಿಮೆ ಪೊಟೆಂಟ್ ಆಗಿರುತ್ತೆ. ಅಂದ್ರೆ ವಾಟ್ ಯು ಮೀನ್ ಬೈ ಪೊಟೆನ್ಸಿ, ಇವಾಗ 25 ಯೂನಿಟ್ಸ್ ಆಫ್
ಐ ಮೀನ್ ಟು ಸೇ 28 ಯೂನಿಟ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಡ್ಯಾಮೇಜ್ ಅನ್ನು ಕಾಸ್ ಮಾಡುತ್ತೆ ಅಷ್ಟು ಡ್ಯಾಮೇಜ್ ಅನ್ನು 1 ಯೂನಿಟ್ ಆಫ್ ಮೀಥೇನ್ ಕಾಸ್ ಮಾಡುತ್ತೆ. ಸೊ ದಿಸ್ ಇಸ್ ದ ಕೋರಿಲೇಷನ್. ಸೊ ನಾವು 28 ಯೂನಿಟ್ಸ್ ಆಫ್ ಅಂದರೆ ಒನ್ ಯೂನಿಟ್ ಆಫ್ ಮೀಥೇನ್ ರಿಲೀಸ್ ಆದರೆ ಅಷ್ಟು ಡ್ಯಾಮೇಜ್ ಅನ್ನು ಕಾಸ್ ಮಾಡಲಿಕ್ಕೆ 28 ಯೂನಿಟ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬೇಕಾಗಿರುತ್ತೆ. ಸೊ ಈ ಒಂದು ಕೋರಿಲೇಷನ್ ಇಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ಮೀಥೇನ್ ಈಸ್ ಮೋರ್ ಡೇಂಜರಸ್ ದೆನ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ಬಟ್ ಮೀಥೇನ್ನ ಇನ್ನೊಂದು ಪ್ರಾಪರ್ಟಿ ಏನು ಅಂದರೆ ಇಟ್ ಸ್ಟೇಸ್ ಫಾರ್ ಅಬೌಟ್ 10 ಇಯರ್ಸ್ ಇನ್ ದಿ ಅಟ್ಮಾಸ್ಫಿಯರ್ ಅಷ್ಟೇ. ಮ್ಯಾಕ್ಸಿಮಮ್ ಅದು 10 ವರ್ಷಗಳ ಕಾಲ ಮಾತ್ರ ಅಟ್ಮಾಸ್ಫಿಯರಲ್ಲಿರುತ್ತೆ. ಅದಾದಮೇಲೆ ಅದು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಸೊ ಇಷ್ಟು ಮಾಹಿತಿಯನ್ನು ಈ ಒಂದು ವರದಿಯ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಇನ್ ದಿ ಇನ್ಕ್ಲೂಸಿವ್ನೆಸ್ ಇಂಡೆಕ್ಸ್ ಪಬ್ಲಿಷ್ಡ್ ಬೈ ಆದರಿಂಗ್ ಆ್ಯಂಡ್ ಬಿಲಾಂಗಿಂಗ್ ಇನ್ಸ್ಟಿಟ್ಯೂಟ್, ವಾಟ್ ಈಸ್ ಇಂಡಿಯಾಸ್ ರ್ಯಾಂಕಿಂಗ್ ಅಮಾಂಗ್ 129 ಕಂಟ್ರೀಸ್? ಆದರಿಂಗ್ ಆ್ಯಂಡ್ ಬಿಲಾಂಗಿಂಗ್ ಇನ್ಸ್ಟಿಟ್ಯೂಟ್ ಪ್ರಕಟಿಸಿದ ಅಂತರ್ಗತ ಸೂಚ್ಯಾಂಕದಲ್ಲಿ 129 ದೇಶಗಳಲ್ಲಿ ಭಾರತ ದೇಶದ ರ್ಯಾಂಕಿಂಗ್ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯಾ ಸ್ಟ್ಯಾಂಡ್ಸ್ ಅಟ್ 117 117th ಪೊಸಿಷನ್. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಇಂಡೆಕ್ಸನ್ನು ನಾವೇನಂತ ಕರಿತೀವಿ ಅಂದರೆ ಇನ್ಕ್ಲೂಸಿವ್ನೆಸ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಇಂಡೆಕ್ಸ್ನಲ್ಲಿ ಭಾರತ ದೇಶದ ರ್ಯಾಂಕಿಂಗ್ ಎಷ್ಟು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಾವು 117 ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದನ್ನು ಈ ಒಂದು ರ್ಯಾಂಕಿಂಗ್ನಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ನ್ಯೂಜಿಲ್ಯಾಂಡ್ ಆಗಿರುತ್ತೆ, ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಪೋರ್ಚುಗಲ್ ಆಗಿರುತ್ತೆ, ಮತ್ತು ಮೂರನೇ ಸ್ಥಾನದಲ್ಲಿ ನಾವು ನೆದರ್ಲ್ಯಾಂಡ್ಸನ್ನು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಇನ್ಕ್ಲೂಸಿವಿಟಿ ಅಂದರೆ ಇನ್ಕ್ಲೂಸಿವಿಟಿಯಲ್ಲಿ ಯಾವ ಯಾವ ಪ್ಯಾರಾಮೀಟರ್ಸ್ನ ಅವರು ಕನ್ಸಿಡರ್ ಮಾಡಿರ್ತಾರೆ ಅಂದರೆ ರೇಸ್, ರಿಲೀಜಿಯನ್, ಜೆಂಡರ್, ಸೆಕ್ಷುವಲ್ ಓರಿಯೆಂಟೇಷನ್, ಡಿಸೆಬಿಲಿಟಿ ಮತ್ತು ಜನರಲ್ ಪಾಪ್ಯುಲೇಷನ್. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಒನ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಆಫ್ ಡಿಸೆಬಿಲಿಟಿ. ಸೊ ಡಿಸೆಬಿಲಿಟಿ ಅಂದರೆ ಈ ವಿಶೇಷ ಚೇತನರನ್ನು ನಾವು ಎಷ್ಟು ಇನ್ಕ್ಲೂಸಿವ್ನೆಸ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಆ ರೀತಿಯ ಒಂದು ಪ್ಯಾರಾಮೀಟರನ್ನು ತೆಗೆದುಕೊಂಡಿರ್ತಾರೆ. ಅದಾದಮೇಲೆ ಜೆಂಡರ್ ಏನೋ ಡಿಸ್ಪ್ಯಾರಿಟಿ ಏನಿರುತ್ತೆ ಅಂದರೆ ಮಹಿಳೆಯರು ಮತ್ತು ಪುರುಷರಲ್ಲಿ ಏನು ಈಕ್ವ್ಯಾಲಿಟಿ ಇದೆ. ಸೊ ಈ ರೀತಿಯ ಎಲ್ಲ ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡಿರ್ತಕ್ಕಂಥ ಒಂದು ಏನೋ ರ್ಯಾಂಕಿಂಗ್ ಇದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ನಲ್ಲಿ ಭಾರತ ದೇಶ ಪರ್ಟಿಕ್ಯುಲರ್ಲಿ ಯುನೋ ಇಂಡಿಯಾ ಈಸ್ ಇನ್ ಲಾಸ್ಟ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ರಿಲೀಜಿಯನ್ ಇನ್ಕ್ಲೂಷನ್ ಅಂದರೆ ಧಾರ್ಮಿಕ ಒಳಗೊಳ್ಳುವಿಕೆಯಲ್ಲಿ ಭಾರತ ರಾಷ್ಟ್ರ ಕೊನೆಯ ಸ್ಥಾನದಲ್ಲಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಜೆಂಡರ್ ಇನ್ಕ್ಲೂಸಿವಿಟಿಯಲ್ಲಿ ನಾವು 121 ಪೊಸಿಷನಲ್ಲಿರ್ತೇವೆ. ಸೊ ಡಿಸೆಬಿಲಿಟಿಯಲ್ಲಿ ನಾವು 108 ಸ್ಥಾನ ಮತ್ತು ರೇಸ್ನಲ್ಲಿ 87 ಸ್ಥಾನ ಮತ್ತು ಜೆಂಡರ್ ಪಾಪ್ಯುಲೇಷನಲ್ಲಿ 40 ಸ್ಥಾನ ಮತ್ತು LGBTQ ನಾವು 39 ಸ್ಥಾನದಲ್ಲಿರ್ತೇವೆ. LGBTQ ಅಂದರೆ ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್ ಮತ್ತು ಕ್ವೆಶನಿಂಗ್. ಸೊ ಇದರಲ್ಲಿ ನಾವು 39 ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಎಲ್ಲವನ್ನ ಆವರೇಜ್ ತಗೊಂಡ್ರೆ ನಾವು 117 ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ನಲ್ಲಿ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದಾಗಿರುತ್ತೆ ಅಂದರೆ ಇರಾನ್ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ರ್ಯಾಂಕಿಂಗ್ನ ಜೊತೆಗೆ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರ್ತಕ್ಕಂಥ ಕೆಲವೊಂದು ಇಂಡೆಕ್ಸ್ಗಳನ್ನು ನಾವು ರಿವೈಸ್ ಮಾಡೋದಾದರೆ ಗ್ಲೋಬಲ್ ಪೆನ್ಷನ್ ಇಂಡೆಕ್ಸ್ ಅಂದರೆ ಜಾಗತಿಕ ಪಿಂಚಣಿ ಸೂಚ್ಯಾಂಕದಲ್ಲಿ ಭಾರತ ರಾಷ್ಟ್ರ 45 ಸ್ಥಾನದಲ್ಲಿರುತ್ತೆ ಮತ್ತು ಈ ಒಂದು ರ್ಯಾಂಕಿಂಗ್ನಲ್ಲಿ ನೆದರ್ಲ್ಯಾಂಡ್ ಫಸ್ಟ್ ಪ್ಲೇಸಲ್ಲಿರುತ್ತೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2023 ಅಂದರೆ ಜಾಗತಿಕ ಹಸಿವಿನ ಸೂಚ್ಯಾಂಕ 2023 ಭಾರತ ರಾಷ್ಟ್ರ 111 ಸ್ಥಾನದಲ್ಲಿರುತ್ತೆ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಥವಾ ಜಾಗತಿಕ ಇನೋವೇಷನ್ ಇಂಡೆಕ್ಸ್ 2023 ಭಾರತ ರಾಷ್ಟ್ರ 40 ಸ್ಥಾನದಲ್ಲಿರುತ್ತೆ. ಮೊದಲನೇ ಸ್ಥಾನದಲ್ಲಿ ನಾವು ಸ್ವಿಟ್ಜರ್ಲ್ಯಾಂಡನ್ನು ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್ ಅಥವಾ ವಿಶ್ವ ಟ್ಯಾಲೆಂಟ್ ಶ್ರೇಯಾಂಕದಲ್ಲಿ ಭಾರತ ರಾಷ್ಟ್ರ 56 ಸ್ಥಾನದಲ್ಲಿರುತ್ತೆ. ಇದರಲ್ಲೂ ಕೂಡ ನಾವು ಸ್ವಿಟ್ಜರ್ಲ್ಯಾಂಡನ್ನು ಟಾಪ್ ಮೋಸ್ಟ್ ಪೊಸಿಷನಲ್ಲಿ ನೋಡ್ಬೋದಾಗಿರುತ್ತೆ. ವರ್ಲ್ಡ್ಸ್ ಫ್ರೀಯೆಸ್ಟ್ ಎಕಾನಮಿ ಅಂದರೆ ವಿಶ್ವದ ಮುಕ್ತ ಆರ್ಥಿಕ ವರದಿ. ಸೊ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿ ನಾವು ಸಿಂಗಾಪುರನ್ನು ನೋಡ್ಬೋದು, ಎರಡನೇ ಪ್ಲೇಸಲ್ಲಿ ಹಾಂಕಾಂಗ್, ಮೂರನೇ ಪ್ಲೇಸಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ನಾಲ್ಕನೇ ಪ್ಲೇಸಲ್ಲಿ ನ್ಯೂಜಿಲ್ಯಾಂಡ್ ಮತ್ತು 5 ಸ್ಥಾನದಲ್ಲಿ ನಾವು US ನೋಡ್ಬೋದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 3. ಸೊ ಮೂರನೇ ಪ್ರಶ್ನೆ, ಇನ್ ವಿಚ್ ರೀಜನ್ ಆರ್ ಲೊಕೇಶನ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಮರೈನ್ ಪ್ರೊಟೆಕ್ಟೆಡ್ ಏರಿಯಾ ಡೆಡಿಕೇಟೆಡ್ ಟು ಸೇಫ್ ಗಾರ್ಡಿಂಗ್ ದಿ ಎಂಡೇಂಜರ್ಡ್ ಸ್ಪರ್ಮ್ ವೇಲ್ ಎಸ್ಟಾಬ್ಲಿಷ್ಡ್? ಅಳಿವಿನಂಚಿನಲ್ಲಿರುವ ಈ ಸ್ಪರ್ಮ್ ತಿಮಿಂಗಲವನ್ನು ರಕ್ಷಿಸಲು ವಿಶ್ವದ ಮೊದಲ ಸಮುದ್ರ ಸಂರಕ್ಷಿತ ಪ್ರದೇಶವನ್ನು ಯಾವ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಆ್ಯನಿಮಲ್. ಸೊ ಈ ಒಂದು ಆ್ಯನಿಮಲನ್ನು ನಾವು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ತಿಮಿಂಗಲ ಅಂತ ಕರಿತೇವೆ. ಸೊ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಸೊ ಇದನ್ನು ನಾವು ಸ್ಪರ್ಮ್ ವೇಲ್ ಅಂತ ಕರಿತೇವೆ. ಸೊ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇವಾಗ ಒಂದು ಕನ್ಸರ್ವೇಷನ್ ಅಥವಾ ಸಂರಕ್ಷಣಾ ಪ್ರದೇಶವನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆರಿಬಿಯನ್ ಐಲ್ಯಾಂಡ್ ಆಫ್ ಡೊಮಿನಿಕಾ ಅಂತ ನಾವೇನು ಹೇಳ್ತೇವೆ ಸೊ ಇಲ್ಲಿ ನಾವು ಪ್ರಪ್ರಥಮ ಈ ಸ್ಪರ್ಮ್ ವೇಲ್ ಅನ್ನು ಕನ್ಸರ್ವ್ ಮಾಡ್ತಕ್ಕಂಥ ಒಂದು ಏನೋ ಕನ್ಸರ್ವೇಷನ್ ಅನ್ನು ಸ್ಥಾಪನೆ ಮಾಡಿರ್ತಾರೆ ಸೊ ಈ ರೀತಿಯಾಗಿ ಸ್ಪರ್ಮ್ ವೇಲ್ ಅನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಯತ್ನ ಇದಾಗಿರುತ್ತೆ ಸೊ ಈ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ರಾಷ್ಟ್ರ ಡೊಮಿನಿಕಾ ಆಗಿರುತ್ತೆ ಸೊ ಈ ಒಂದು ಡೊಮಿನಿಕಾ ರಾಷ್ಟ್ರವನ್ನು ನಾವು ನಾರ್ತ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾ ಮಧ್ಯದಲ್ಲಿ ಕೆರಿಬಿಯನ್ ಸಿ ಏನಿರುತ್ತೆ ಆ ಭಾಗದಲ್ಲಿ ನಾವು ನೋಡ್ಬೋದಾಗಿರುತ್ತೆ ಸೊ ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ದಿಸ್ ಇಸ್ ವೇರ್ ವಿ ಹ್ಯಾವ್ ಸೊ ಇಲ್ಲಿ ಕೆರಿಬಿಯನ್ ಸಿಯನ್ನು ನಾವು ನೋಡ್ಬೋದು ಸೊ ಇಲ್ಲಿ ಡೊಮಿನಿಕಾ ರಿಪಬ್ಲಿಕ್ ಇರುತ್ತೆ ಇಟ್ ಈಸ್ ದಿ ಅದರ್ ಪಾರ್ಟ್ನ ನಾವು ಹೈಟಿ ಅಂತ ಕರಿತೇವೆ ಸೊ ಇನ್ನೊಂದು ಪಾರ್ಟ್ನ ನಾವು ಡೊಮಿನಿಕಾ ರಿಪಬ್ಲಿಕ್ ಅಂತ ಕರಿತೇವೆ ಈ ಒಂದು ಭಾಗದಲ್ಲಿ ಸ್ಪರ್ಮ್ ವೇಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕನ್ಸರ್ವೇಷನ್ ಅನ್ನು ಇಲ್ಲಿ ಡೆವಲಪ್ ಮಾಡಿರ್ತಾರೆ ಸೊ ಆಸ್ ವಿ ಆಲ್ ನೋ ಸೊ ನೌ ದ ಕಂಟ್ರಿ ಈಸ್ ಫೆಮಿಲಿಯರ್ ಟು ಯು ಸೊ ಇದು ಡೊಮಿನಿಕಾ ಕಂಟ್ರಿ ಆಗಿರುತ್ತೆ ಸೊ ಇದನ್ನು ನಾವು ವರ್ಲ್ಡ್ಸ್ ಫಸ್ಟ್ ಮೆರೈನ್ ಪ್ರೊಟೆಕ್ಟೆಡ್ ಏರಿಯಾ ಫಾರ್ ಸೇಫ್ ಗಾರ್ಡಿಂಗ್ ಸ್ಪರ್ಮ್ ವೇಲ್ ಸೊ ಸ್ಪರ್ಮ್ ವೇಲ್ ಅನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೆ ಪ್ರಪಂಚದಲ್ಲಿಯೇ ಪ್ರಪ್ರಥಮ ಬಾರಿಗೆ ಒಂದು ಕನ್ಸರ್ವೇಷನ್ ಅನ್ನು ಸ್ಥಾಪನೆ ಮಾಡಿರ್ತಾರೆ ಸೊ ಹಾಗಿದ್ರೆ ಹೌ ಡು ದೇ ಪ್ರೊಟೆಕ್ಟ್ ಇಸ್ ದಿ ನೆಕ್ಸ್ಟ್ ಕ್ವೆಶನ್ ಕನ್ಸರ್ವೇಷನ್ ಏನೋ ಮಾಡಿದರೆ ಅದನ್ನು ಪ್ರೊಟೆಕ್ಟ್ ಹೇಗೆ ಮಾಡ್ತಾರೆ ಅಂದರೆ ಸೊ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ದ ಗೋಯಿಂಗ್ ಟು ರಿಲೀಸ್ ನ್ಯೂಟ್ರಿಯಂಟ್ ರಿಚ್ ಫೀಸಿಸ್ ನಿಯರ್ ದಿ ಓಷನ್ ಸರ್ಫೇಸ್ ಅಂದರೆ ಆ ಒಂದು ಓಷನ್ ಸರ್ಫೇಸ್ನಲ್ಲಿ ನ್ಯೂಟ್ರಿಯಂಟ್ ರಿಚ್ ಇರತಕ್ಕಂಥ ಒಂದು ಫೀಸಿಸ್ ಅಥವಾ ಗೊಬ್ಬರವನ್ನು ಅದರಲ್ಲಿ ಆ್ಯಡ್ ಮಾಡ್ತಾರೆ ನಾವು ವಾಟ್ ಯು ಮೀನ್ ಬೈ ದಿಸ್ ಸೊ ಇದರಿಂದ ಏನಾಗುತ್ತೆ ಸೊ ಈ ಒಂದು ಫೀಸಿಸ್ ಅಥವಾ ನ್ಯೂಟ್ರಿಯಂಟ್ ರಿಚ್ ಸಬ್ಸ್ಟೆನ್ಸನ್ನು ಆ್ಯಡ್ ಮಾಡೋದ್ರಿಂದ ನೀರಿನಲ್ಲಿರ್ತಕ್ಕಂಥ ಪ್ಲಾಂಕ್ಟಾನ್ಗಳು ಸೊ ಪ್ಲಾಂಕ್ಟಾನ್ಗಳು ಅಂದರೆ ದ ಸ್ಮಾಲೆಸ್ಟ್ ಅಥವಾ ಮೈಕ್ರೋಸ್ಕೋಪಿ ಪ್ಲಾಂಟ್ಸ್ ಅಂತ ಕರಿತೇವೆ ಅಂದರೆ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಸಸ್ಯಗಳನ್ನು ನಾವು ಪ್ಲಾಂಕ್ಟಾನ್ ಅಥವಾ ಪ್ಲವಕಗಳು ಅಂತ ಕರಿತೇವೆ ಸೊ ಇವುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ಸೊ ಇವುಗಳ ಬೆಳವಣಿಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಸ್ಪರ್ಮ್ ವೇಲ್ಗೆ ಅದು ಪ್ರಮುಖವಾಗಿರ್ತಕ್ಕಂಥ ಒಂದು ಆಹಾರವಾಗಿರುತ್ತೆ ಸೊ ಇದನ್ನು ಬೆಳವಣಿಗೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಸೊ ಪ್ಲಾಂಕ್ಟಾನ್ ಇಂದ ಇನ್ನೂ ಎರಡು ಅಡ್ವಾಂಟೇಜ್ ಇರುತ್ತೆ ಸೊ ಇನ್ನೆರಡು ಅಡ್ವಾಂಟೇಜ್ ಏನು ಅಂದರೆ ಪ್ಲಾಂಕ್ಟಾನ್ಸ್ ಆರ್ ಸಚ್ ಎ ಸ್ಪೀಷೀಸ್ ವಿಚ್ ಪ್ರೊಡ್ಯೂಸ್ ಲಾಟ್ ಆಫ್ ಆಕ್ಸಿಜನ್ ಇನ್ ವಾಟರ್ ಸೊ ನೀರಿನಲ್ಲಿ ನಮಗೆ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೇವೆ ಅಂದರೆ ಅಟ್ಮಾಸ್ಫಿಯರಲ್ಲಿ ಇರತಕ್ಕಂಥ ಆಕ್ಸಿಜನ್ಗೂ ನೀರಿನಲ್ಲಿರ್ತಕ್ಕಂಥ ಆಕ್ಸಿಜನ್ಗೂ ವ್ಯತ್ಯಾಸ ಏನು ಅಂದರೆ ಸೊ ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ನಾವು ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೇವೆ ಸೊ ಯಾವಾಗ ಈ ಒಂದು ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅವಾಗ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಉಸಿರಾಡಲು ಬೇಕಾಗಿರ್ತಕ್ಕಂಥ ಸಫಿಷಿಯಂಟ್ ಆಮ್ಲಜನಕ ಸಿಗ್ತಾ ಇಲ್ಲ ಸೊ ಈ ಒಂದು ಕಾರಣದಿಂದ ಈ ಸ್ಪರ್ಮ್ ವೇಲ್ಗಳ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಸೊ ಆ ಒಂದು ಆಕ್ಸಿಜನ್ ಲೆವೆಲನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದರೆ ಈ ಪ್ಲಾಂಕ್ಟಾನ್ಗಳನ್ನು ಜಾಸ್ತಿ ಬೆಳೀತಕ್ಕಂಥ ಒಂದು ಫೆಸಿಲಿಟಿಯನ್ನು ಮಾಡ್ಕೊಳ್ತಾರೆ ಸೊ ಯಾವಾಗ ಪ್ಲಾಂಕ್ಟಾನ್ ಜಾಸ್ತಿ ಬೆಳೆಯುತ್ತೆ ಅವಾಗ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅದ್ರ ಜೊತೆಗೆ ದೇರ್ ಈಸ್ ಒನ್ ಮೋರ್ ಅಡ್ವಾಂಟೇಜ್ ಆಫ್ ಪ್ಲಾಂಕ್ಟಾನ್ ಇದೇನು ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ ಸೊ ಯಾವಾಗ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸ್ಟೋರ್ ಆಗಿರುತ್ತೆ ಈ ಪ್ಲಾಂಕ್ಟಾನ್ ಸತ್ತಾಗ ಅಂದರೆ ವೆನ್ ಇಟ್ ಡೈಸ್ ಅದು ಸತ್ತೋದಾಗ ಏನಾಗುತ್ತೆ ಅಂದರೆ ಈ ಪ್ಲಾಂಕ್ಟಾನ್ ಇಟ್ ಸಿಂಕ್ಸ್ ಟು ದ ಬಾಟಮ್ ಆಫ್ ದಿ ಓಷನ್ ಸೊ ಓಷನ್ನ ಬಾಟಮ್ಗೆ ಅದು ಸಿಂಕ್ ಆಗುತ್ತೆ ಸೊ ಯಾವಾಗ ಅದು ಓಷನ್ನ ಬಾಟಮ್ಗೆ ಸಿಂಕ್ ಆಗುತ್ತೆ ಅವಾಗ ಕಾರ್ಬನ್ ಇಲ್ಲಿ ಬರಿ ಆಗುತ್ತೆ ಅಂದರೆ ಕಾರ್ಬನ್ ಕಾನ್ಸಂಟ್ರೇಷನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಸೊ ಇಟ್ ಹೆಲ್ಪ್ಸ್ ಇನ್ ಟೂ ವೇಸ್ ಒನ್ ಆನ್ ಒನ್ ಸೈಡ್ ಇಟ್ ಇನ್ಕ್ರೀಸಸ್ ಆಕ್ಸಿಜನ್ ಆನ್ ದಿ ಅದರ್ ಸೈಡ್ ಇಟ್ ಡಿಕ್ರೀಸಸ್ ಕಾರ್ಬನ್ ಡೈಆಕ್ಸೈಡ್ ಸೊ ಇವೆರಡೂ ಕೂಡ ಈ ಸ್ಪರ್ಮ್ ವೇಲ್ ಬೆಳಿಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಂಡೀಷನ್ ಆಗಿರುತ್ತೆ ಸೊ ಈ ರೀತಿಯ ಒಂದು ಕನ್ಸರ್ವೇಷನ್ ಅನ್ನು ಈಗ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಸ್ಟಾರ್ಟ್ ಮಾಡಲಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಫೋರ್ತ್ ಕ್ವೆಶನ್ ವಾಟ್ ಈಸ್ ದಿ ನೇಮ್ ಆಫ್ ಇಲಾನ್ ಮಸ್ಕ್ ರಾಕೆಟ್ ಕಂಪನಿ ದಟ್ ರೀಸೆಂಟ್ಲಿ ಅರ್ನ್ಡ್ ಯು ಎಸ್ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಲೈಸೆನ್ಸ್ ಫಾರ್ ದಿ ಸೆಕೆಂಡ್ ಟೆಸ್ಟ್ ಫ್ಲೈಟ್ ಆಫ್ ಇಟ್ಸ್ ನೆಕ್ಸ್ಟ್ ಜನರೇಷನ್ ಸ್ಟಾರ್ಶಿಪ್ ತನ್ನ ಮುಂದಿನ ಪೀಳಿಗೆಯ ಸ್ಟಾರ್ಶಿಪ್ನ ಎರಡನೇ ಪರೀಕ್ಷಾರ್ಥಕ ಹಾರಾಟಕ್ಕಾಗಿ ಇತ್ತೀಚೆಗೆ ಯು ಎಸ್ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಪರವಾನಗಿಯನ್ನು ಗಳಿಸಿದ ಇಲಾನ್ ಮಸ್ಕ್ನ ರಾಕೆಟ್ ಕಂಪನಿಯ ಹೆಸರೇನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇಲಾನ್ ಮಸ್ಕ್ ಕಂಪನಿ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಇದನ್ನು ನಾವು ಸ್ಪೇಸ್ ಎಕ್ಸ್ ಅಂತ ಕರಿತೇವೆ ಸೊ ಇವರು ಇವಾಗ ಯು ಎಸ್ನಿಂದ ಒಂದು ಪರವಾನಗಿಯನ್ನು ಪಡೆದುಕೊಂಡಿರ್ತಾರೆ ಆ ಒಂದು ಪರವಾನಗಿ ಏನು ಅಂದರೆ ಮಾರ್ಸ್ ಅಥವಾ ಮಂಗಳ ಗ್ರಹಕ್ಕೆ ಕ್ರೂಡ್ ಮಿಷನ್ ಅನ್ನು ಮಾಡಲಿಕ್ಕೆ ಕ್ರೂ ಅಂದರೆ ಎಷ್ಟು ಅಂದರೆ ದೇ ಆರ್ ಸೆಂಡಿಂಗ್ 100 ಪೀಪಲ್ ಯು ಕಾಂಟ್ ಈವನ್ ಇಮ್ಯಾಜಿನ್ ಸೊ ಆಲ್ ದೀಸ್ ಡೇಸ್ ವಿ ಆರ್ ನೋಯಿಂಗ್ ದಟ್ 6 ಪೀಪಲ್ ಆರ್ ಗೋಯಿಂಗ್ 5 ಪೀಪಲ್ ಆರ್ ಗೋಯಿಂಗ್ 2 ಪೀಪಲ್ ಆರ್ ಗೋಯಿಂಗ್ ಫಾರ್ ದ ಫಸ್ಟ್ ಟೈಮ್ ದೇ ಆರ್ ಪ್ಲಾನಿಂಗ್ ಟು ಸೆಂಡ್ 100 ಪೀಪಲ್ ಟು ದ ಮಾರ್ಸ್ ಸೊ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಸ್ಪೇಸ್ ಎಕ್ಸ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ ಸೊ ಸ್ಪೇಸ್ ಎಕ್ಸ್ ಬಿಲಾಂಗ್ಸ್ ಟು ಇಲಾನ್ ಮಸ್ಕ್ಗೆ ಸೇರಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ ಸೊ ಈ ಒಂದು ಕಂಪನಿ ಸ್ಪೇಸ್ ಎಕ್ಸ್ಗೆ ಏನು ಮಾಡಿರ್ತಾರೆ ಅಂದರೆ ಯು ಎಸ್ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಒಂದು ಲೈಸೆನ್ಸ್ ಅಥವಾ ಪರವಾನಗಿಯನ್ನು ಕೊಟ್ಟಿರ್ತಾರೆ ಸೊ ಇದರ ಉದ್ದೇಶ ಏನು ಅಂದರೆ ಟು ಟೆಸ್ಟ್ ನೆಕ್ಸ್ಟ್ ಜನರೇಷನ್ ಸ್ಟಾರ್ಶಿಪ್ ಆ್ಯಂಡ್ ಹೆವಿ ಲಿಫ್ಟ್ ರಾಕೆಟ್ ಸೊ 100 ಜನ ಇರೋದ್ರಿಂದ ಅದನ್ನು ಹೆವಿ ಲಿಫ್ಟ್ ರಾಕೆಟನ್ನು ಲಾಂಚ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಅನ್ನು
ಏನೋ ಯು ಎಸ್ ವತಿಯಿಂದ ನೀಡಲಾಗಿರುತ್ತೆ. ಸೊ ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ರಾಕೆಟ್ ಎವರ್ ಮೇಡ್. ಸೊ ಇದುವರೆಗೂ ನಾವು ನೋಡಿರ್ತಕ್ಕಂಥ ರಾಕೆಟ್ಸ್ಗಳಲ್ಲಿ ಇದು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾಕೆಟ್ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಕ್ಯಾರಿ 100 ಪೀಪಲ್ ಟು ಮಾರ್ಸ್, ಅಂದರೆ ಮಂಗಳ ಗ್ರಹಕ್ಕೆ 100 ಜನರನ್ನು ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಒಂದು ರಾಕೆಟ್ ಆಗಿರುತ್ತೆ. ಸೊ ಜನರ ಜೊತೆಗೆ ಇಟ್ ಆಲ್ಸೋ ಕ್ಯಾರೀಸ್ ಪೇಲೋಡ್ಸ್, ಅಂದರೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಲಿಕ್ಕೆ ಪೇಲೋಡ್ಗಳನ್ನು ಬೇಕಾಗಿರುತ್ತೆ. ಸೊ ಪೀಪಲ್ ಪ್ಲಸ್ ಪೇಲೋಡ್ಸ್ ಎರಡನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ರಾಕೆಟನ್ನು ಇವಾಗ ಸ್ಪೇಸ್ ಎಕ್ಸ್ಗವರು ಡಿಸೈನ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 5. ವಿಚ್ ಅವಾರ್ಡ್ ಆಸ್ ಸಲ್ಮಾನ್ ರಶ್ದಿ ರೀಸೆಂಟ್ಲಿ ಬೀನ್ ಹಾನರ್ಡ್ ವಿತ್ ಯುನೋ ಬೈ ವ್ಯಾಕ್ಲಾವ್ ಹ್ಯಾವೆಲ್ ಸೆಂಟರ್. ಸೊ ಸಲ್ಮಾನ್ ರಶ್ದಿ ಅವರಿಗೆ ಇತ್ತೀಚೆಗೆ ವ್ಯಾಕ್ಲಾವ್ ಹ್ಯಾವೆಲ್ ಸೆಂಟರ್ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ? ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಅನ್ ಅವಾರ್ಡ್ ಇಟ್ ಈಸ್, ಬಟ್ ಎನಿವೇಸ್ ಇಫ್ ಇಟ್ ಕಮ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಇಟ್. ಸೊ ಇದನ್ನು ನಾವು ಯುನೋ ಲೈಫ್ ಟೈಮ್ ಡಿಸ್ಟರ್ಬಿಂಗ್ ದ ಪೀಸ್ ಅವಾರ್ಡ್ ಅಂತ ಕರಿತೇವೆ, ಅಂದರೆ ಜೀವಮಾನ ಶಾಂತಿ ಅಡ್ಡಿಪಡಿಸುವ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನು ಸಲ್ಮಾನ್ ರಶ್ದಿ ಅವರಿಗೆ ಕೊಟ್ಟಿರ್ತಾರೆ. ಸೊ ಪ್ರಾಬಲಿ ಯು ವುಡ್ ಬಿ ನೋಯಿಂಗ್ ದ ರೀಸನ್. ಸೊ ಇವ್ರು ಬರೆದಿರ್ತಕ್ಕಂಥ ಒಂದು ನಾವೆಲ್, ಸೊ ಆ ಒಂದು ನಾವೆಲ್ ಆ್ಯಂಟಿ ಮುಸ್ಲಿಮ್ ಅಂತ ಅವ್ರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಸೊ ಅಟ್ಯಾಕ್ ಆದಮೇಲೆ ಅಂದರೆ ಪೀಪಲ್ ಟ್ರೈ ಟು ಅಸಾಸಿನೇಟ್ ಹಿಮ್ ವೆನ್ ಹಿ ವಾಸ್ ಗಿವಿಂಗ್ ಸ್ಪೀಚ್ ಆನ್ ಅ ಸ್ಟೇಜ್. ಸೊ ಆ ಒಂದು ಸಮಯದಲ್ಲಿ ಹೀ ಲೂಸಸ್ ಹಿಸ್ ಐ. ಸೊ ಅವರು ತಮ್ಮ ಒಂದು ಕಣ್ಣನ್ನು ಕೂಡ ಕಳ್ಕೊಳ್ತಾರೆ. ಸೊ ಈಗ ಅವರಿಗೆ ಒಂದು ಯುನೋ ಅವಾರ್ಡನ್ನು ಕೊಟ್ಟಿರ್ತಾರೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಲೈಫ್ ಟೈಮ್ ಡಿಸ್ಟರ್ಬಿಂಗ್ ಪೀಸ್ ಅವಾರ್ಡ್ ಅಂತ ಕರಿತೇವೆ. ಈ ಒಂದು ಅವಾರ್ಡ್ಗೆ ಸಲ್ಮಾನ್ ರಶ್ದಿ ಅವರಿಗೆ ನೀಡಲಾಗಿರುತ್ತೆ. ಸೊ ಇಲ್ಲೊಂದು ಕಾಂಟ್ರಡಿಕ್ಟರಿ ಕಾನ್ಸೆಪ್ಟನ್ನು ನೀವು ನೋಡ್ಬೋದಾಗಿರುತ್ತೆ. ಆನ್ ಒನ್ ಸೈಡ್ ವಿ ಸಿ ದಟ್ ಲೈಫ್ ಟೈಮ್ ಡಿಸ್ಟರ್ಬಿಂಗ್ ದಿ ಪೀಸ್ ಅವಾರ್ಡ್ ಅಂತ ಕರಿತೇವೆ. ಸೊ ಇನ್ನೊಂದು ಸೈಡ್, ಇದೇ ವರ್ಷದಲ್ಲಿ ಅವರಿಗೆ ಪೀಸ್ ಪ್ರೈಸ್ ಆಫ್ ಜರ್ಮನ್ ಬುಕ್ ಟ್ರೇಡ್ ಲಾಸ್ಟ್ ಮಂತ್, ಅಂದರೆ ಕಳೆದ ತಿಂಗಳಿನಲ್ಲಿ ಅವರಿಗೆ ಈ ಶಾಂತಿ ಕ್ಯಾಟಗರಿ ಅಂತ ನಾವೇನು ಹೇಳ್ತೇವೆ ಅಂದರೆ ಶಾಂತಿಯುತ ಒಂದು ಲೇಖನಗಳನ್ನು ಬರೀಲಿಕ್ಕೆ ಬರೆಯೋರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ, ಇದನ್ನು ನಾವು ಪೀಸ್ ಪ್ರೈಸ್ ಆಫ್ ಜರ್ಮನ್ ಬುಕ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಅವಾರ್ಡನ್ನು ಕೂಡ ಇವರಿಗೆ ಕೊಟ್ಟಿರ್ತಾರೆ. ಇವೆರಡು ಒಂದಕ್ಕೊಂದು ಕಾಂಟ್ರಡಿಕ್ಟರಿ ಆಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಅವಾರ್ಡ್ನ ಜೊತೆಗೆ ದೇರ್ ಇಸ್ ಒನ್ ಮೋರ್ ಅವಾರ್ಡ್. ಸೊ ಅದನ್ನು ನಾವು ಡಿಸ್ಟರ್ಬಿಂಗ್ ದಿ ಪೀಸ್ ಅವಾರ್ಡ್ ಟು ಕರೇಜಿಯಸ್ ರೈಟರ್ ಅಟ್ ರಿಸ್ಕ್ ಅಂತ ಕರಿತೇವೆ. ಅಂದರೆ ಕೆಲವೊಂದು ಆರ್ಟಿಕಲ್ಸನ್ನು ಬರೆದಾಗ ಅವ್ರು ಬರೀತಕ್ಕಂಥ ಒಂದು ಕಂಟೆಂಟ್ ಏನಿರುತ್ತೆ ಅದು ರಿಸ್ಕ್ ಇರುತ್ತೆ. ಬಿಕಾಸ್ ದೇ ಮೈಟ್ ಬಿ ಅಪೋಸಿಂಗ್ ಅ ಕಮ್ಯುನಿಟಿ ಆರ್ ಅ ಕಂಟ್ರಿ ಆರ್ ಅ ಸಿಸ್ಟಮ್, ಅದನ್ನು ಅಪೋಸ್ ಮಾಡಿ ಬರೀತಕ್ಕಂಥ ಒಂದು ನಾವೆಲ್ ಆಗಿರುತ್ತೆ. ಆ ಒಂದು ಕ್ಯಾಟಗರಿಯಲ್ಲೂ ಕೂಡ ಅವಾರ್ಡನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಅವಾರ್ಡನ್ನು ಈಜಿಪ್ಷಿಯನ್ ಆಕ್ಟಿವಿಸ್ಟ್ ಅಲಾ ಅಬ್ದಲ್ ಫತಹ್ ಅವರಿಗೆ ಕೊಟ್ಟಿರ್ತಾರೆ. ಸೊ ಇವ್ರಿಗೇನಕ್ಕೆ ಈ ಒಂದು ಅವಾರ್ಡನ್ನು ಕೊಟ್ಟಿರ್ತಾರೆ ಅಂದರೆ ಆ ಒಂದು ಕಂಟ್ರಿಯಲ್ಲಿ ಅಂದರೆ ಈಜಿಪ್ಟಿಯನ್ ಅಥಾರಿಟೇರಿಯನ್ ರೆಜಿಮ್ ಏನಿದೆ ಅದರ ವಿರುದ್ಧವಾಗಿ ಅವರು ಬರೆದಿರ್ತಾರೆ. ಅಂದರೆ ಅದೇ ದೇಶದಲ್ಲಿತ್ಕೊಂಡು ಆ ದೇಶದ ಸಿಸ್ಟಮ್ ಬಗ್ಗೆ ಅವರು ಒಂದು ನಾವೆಲನ್ನು ಬರೆದಿರ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇವ್ರಿಗೂ ಕೂಡ ಅವಾರ್ಡನ್ನು ನೀಡಲಾಗಿರುತ್ತೆ. ಸೊ ಅದಾದಮೇಲೆ ಸಲ್ಮಾನ್ ರಶ್ದಿ ಬಗ್ಗೆ ನಾನು ಆಲ್ರೆಡಿ ಇನ್ಫಾರ್ಮೇಷನನ್ನು ಹೇಳಿದ್ದೇನೆ. ಇವರು ಇಂಡಿಯನ್ ಬಾರ್ನ್ ಬ್ರಿಟಿಷ್ ಅಮೆರಿಕನ್ ಆಥರ್ ಆಗಿರ್ತಾರೆ. ಸೊ ಈ ಲಾಸ್ಟ್ ಈಸ್ ಐ ವಿಷನ್ ಆ್ಯಂಡ್ ಯುನೋ ಒನ್ ಹ್ಯಾಂಡ್ ಡ್ಯೂ ಟು ಯುನೋ ರೈಟಿಂಗ್ ಒನ್ ಆಫ್ ದಿ ನಾವೆಲ್ಸ್ ವಿಚ್ ಈಸ್ ನೋನ್ ಟು ಬಿ ಆ್ಯಂಟಿ ಮುಸ್ಲಿಮ್ ಆಗಿರೋದ್ರಿಂದ ಸೊ ಇವ್ರ ಮೇಲೆ ಲಾಸ್ಟ್ ಆಗಸ್ಟ್ನಲ್ಲಿ ಅಟ್ಯಾಕ್ ಆಗಿರುತ್ತೆ. ಸೊ ಅದಾದಮೇಲೆ ರಶ್ದಿ ಒನ್ ಮೋರ್ ನಾವೆಲನ್ನು ಅವರು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ನೈಫ್ ಮೆಡಿಟೇಷನ್ಸ್ ಆಫ್ಟರ್ ಆ್ಯನ್ ಅಟೆಂಪ್ಟ್ ಟು ಮರ್ಡರ್ ಅಂತಕ್ಕಂಥ ಒಂದು ನಾವೆಲನ್ನು ಕೂಡ ಬರೀತಾ ಇದ್ದಾರೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ನೌ ವಿ ಹ್ಯಾವ್ ಕಮ್ ಟು ಇನ್ ಯುನೋ ಸ್ನಿಪೆಟ್ಸ್. ಎಕ್ಸಸೈಸ್ ಮಿತ್ರಾಶಕ್ತಿ, ಈ ಒಂದು ಎಕ್ಸಸೈಸ್ ಮಿತ್ರಾಶಕ್ತಿ ಅಂತಕ್ಕಂಥದ್ದು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೀತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ಈ ವರ್ಷ ನಡಿಬೇಕಾಗಿರ್ತಕ್ಕಂಥದ್ದು 9th ಎಡಿಷನ್ ಆಫ್ ಎಕ್ಸಸೈಸ್ ಮಿತ್ರ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ಟಾಲರೆನ್ಸ್, ಅಂದರೆ ಸಹಿಷ್ಣುತೆಗಾಗಿ ಅಂತಾರಾಷ್ಟ್ರೀಯ ದಿನ. ಸೊ ಈ ಒಂದು ದಿನವನ್ನು ನಾವು ಪ್ರತಿ ವರ್ಷ ನವೆಂಬರ್ 16ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಇದರ ಉದ್ದೇಶ ಏನು ಅಂದರೆ ಟು ಡೆವಲಪ್ ಟಾಲರೆನ್ಸ್ ಇನ್ ದ ಪೀಪಲ್. ಸೊ ಇತ್ತೀಚೆಗೆ ಪೀಪಲ್ ಆರ್ ಲೂಸಿಂಗ್ ದೇರ್ ಟಾಲರೆನ್ಸ್, ಅವರ ಒಂದು ಸಹಿಷ್ಣುತೆ ಬಗ್ಗೆ ಯುನೋ ಎಚ್ಚರಿಕೆ ಅಥವಾ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ನಿಪೆಟ್ ಈಸ್ ನ್ಯಾಷನಲ್ ಪ್ರೆಸ್ ಡೇ ಅಥವಾ ರಾಷ್ಟ್ರೀಯ ಪತ್ರಿಕಾ ದಿನ. ಸೊ ಈ ಒಂದು ದಿನವನ್ನು ನವೆಂಬರ್ 16ನೇ ತಾರೀಕು ನ್ಯಾಷನಲ್ ಆಗಿರೋದ್ರಿಂದ ಇದು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ನವೆಂಬರ್ 16ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ನವೆಂಬರ್ 16ನ ಸಿಗ್ನಿಫಿಕೆನ್ಸ್ ಏನು ಅಂದರೆ ಆನ್ ವಿಚ್ ದಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಟಾರ್ಟೆಡ್ ಫಂಕ್ಷನಿಂಗ್, ಅಂದರೆ ನಮ್ಮ ಭಾರತ ದೇಶದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿರುತ್ತೆ ಅದು ತನ್ನ ಕಾರ್ಯಾರಂಭ ಮಾಡಿರ್ತಕ್ಕಂಥ ಒಂದು ದಿನಾಂಕವನ್ನು ನಾವು ನ್ಯಾಷನಲ್ ಪ್ರೆಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಅದಾದಮೇಲೆ
ಶೀತಲ್ ಮಹಾಜನ್ ಬಿಕಮ್ಸ್ ಫಸ್ಟ್ ವುಮನ್ ಟು ಸ್ಕೈ ಡೈವ್ ಫ್ರಮ್ ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ನಿಂದ ಸ್ಕೈ ಡೈವ್ ಮಾಡಿರ್ತಕ್ಕಂಥ ಪ್ರಪ್ರಥಮ ಮಹಿಳೆಯನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರು ಅಟ್ ದಿ ಹೈಟ್ ಆಫ್ 21,500 feet ಇಂದ, ಅಂದರೆ ಐ ಮೀನ್ ಟು ಸೇ ಮೌಂಟ್ ಎವರೆಸ್ಟ್ ನಿಂದ 21,500 feet ಇಂದ ಅವರು ಸ್ಕೈ ಡೈವ್ ಮಾಡಿರ್ತಾರೆ. ಸೊ ಅದಾದಮೇಲೆ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಫಸ್ಟ್ ವುಮೆನ್ ಆಗಿರ್ತಾರೆ. ಸೊ ಇವರು ಎಲ್ಲಿಗೆ ಬಂದು ರೀಚ್ ಆಗಿರ್ತಾರೆ ಅಂದರೆ ಕಾಲಾಪತ್ತರ್ ಅಂತ ಕರಿತೇವೆ, ಅಂದರೆ ಮೌಂಟ್ ಎವರೆಸ್ಟಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್, ಅದನ್ನು ಕಾಲಾಪತ್ತರ್ಗೆ ಬಂದು ಸ್ಕೈ ಡೈವಿಂಗ್ ಮಾಡಿದ ನಂತರ ಅವರು ರೀಚ್ ಆಗಿರ್ತಾರೆ. ಸೊ ಅದಾದಮೇಲೆ ಇವರಿಗೆ ಯುನೋ 2001 ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿರುತ್ತೆ. ಸೊ ದಟ್ ಆಲ್ಸೋ ಯು ನೀಡ್ ಟು ರಿಮೆಂಬರ್. ಸೊ ಇಲ್ಲಿಗೆ ಇವತ್ತಿನ ದೇರ್ ಇಸ್ ಒನ್ ಮೋರ್ ಥಿಂಗ್. ಸೊ ಇಂಡಿಯಾ ಮತ್ತು ಯು ಎಸ್ ನಡುವೆ ಒಂದು ಏನೋ ಒಪ್ಪಂದ ಆಗಿದೆ. ಈ ಒಂದು ಒಪ್ಪಂದವನ್ನು ನಾವು ಇನೋವೇಷನ್ ಹ್ಯಾಂಡ್ ಶೇಕ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಗೊತ್ತಾಗುತ್ತೆ, ಇನೋವೇಷನ್ ಹ್ಯಾಂಡ್ ಶೇಕ್. ಇನೋವೇಷನ್ ಹ್ಯಾಂಡ್ ಶೇಕ್ ಅಂದರೆ ಈ ಇನೋವೇಷನ್ ಸೆಕ್ಟರ್ ಏನಿರುತ್ತೆ ಅಂದರೆ ನಾವೀನ್ಯತೆಯ ವಿಷಯಗಳಲ್ಲಿ ಇಬ್ಬರೂ ಕೂಡ ಕೊಲಾಬ್ರೇಷನ್ ಮಾಡ್ಕೊಳ್ತಕ್ಕಂಥ ಒಂದು ಏನೋ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಆ ಒಂದು ಒಪ್ಪಂದವನ್ನು ನಾವು ಇನೋವೇಷನ್ ಹ್ಯಾಂಡ್ ಶೇಕ್ ಅಂತ ಕರಿತೇವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಕ್ವೆಶನ್. ಡ್ಯಾಶ್ ರಂದು ಅಥವಾ ನಂತರ ಅರಣ್ಯೇತರ ಬಳಕೆಗಾಗಿ ಪರಿವರ್ತಿಸಲಾದ ಅರಣ್ಯಗಳಿಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿಯ ನಂತರ ಅನ್ವಯಿಸಲಾಗುವುದಿಲ್ಲ. ಆಪ್ಷನ್ಸ್: October 25, 1980, September 14, 2001, January 26, 1951, December 12, 1996. ಎರಡನೇ ಪ್ರಶ್ನೆ, ಬಂಡಾಯ ಗುಂಪು ಮೂಮೆಂಟ್ ಡು 23 March ಯಾವ ದೇಶದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ? ರುವಾಂಡಾ, ಬುರುಂಡಿ, ಉಗಾಂಡಾ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.